ಹೈ ನನಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೋಟೋರೋಲ ಅದು ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಇರುವಂತದ್ದು ಮೋಟೋ e22s ಅಂತ ಈ ಒಂದು ಮಾಡೆಲ್ ನ ಹೆಸರು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಸುಮಾರು 10,000 ರೇಂಜ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಬಹುದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಫೋನ್ ಅಲ್ಲಿ 90 Hz ನ ರಿಫ್ರೆಶ್ ರೇಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಪಂಚ್ ಹೋಲ್ ಕ್ಯಾಮ್ರಾ ಕೂಡ ಇರುವಂತದ್ದು. ಈ ಎರಡೂ ಫೀಚರ್ಸು ಒಂದು ಸ್ವಲ್ಪ ರೇರ್ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ಫ್ಯೂಚರ್ ನಲ್ಲಿ ಬರ್ಬೋದೇನೋ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ ನ ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಇದ್ರೊಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು. ಒಂದು ಲೆವೆಲ್ಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಆದ್ರೆ ಕೆಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಸಿಗ್ತಾ ಇರುವಂತದ್ದು, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇದೆ. ನಂತರ ಒಂದು 10 W ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಓಕೆ ಅಂತೀನಿ. ಮತ್ತೊಂದು USB ಟೈಪ್ ಸಿ ಡಾಟಾ ಕೇಬಲ್ ಇರುವಂತದ್ದು ಒಂದು ಒಳ್ಳೆ ವಿಷಯ. ಎಷ್ಟೋ ಫೋನ್ಗಳಲ್ಲಿ ಒಂದು ಬೆಲೆಗೆ ಮೈಕ್ರೋ USB ಕೊಟ್ಬಿಡ್ತಾರೆ, ಆದರೆ ಇವರು USB ಟೈಪ್ ಸಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ನೀವು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ ಸಿಗ್ತಾ ಇರುವಂಥದ್ದು. ತುಂಬ ಸಾಲಿಡ್ ಬಿಲ್ಡ್, ತುಂಬ ಪ್ರೀಮಿಯಂ ಲುಕ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನ್ ಅಂತ ಅನ್ನಿಸ್ತಾ ಇದೆ. ಒಂದು ಪ್ರೈಸ್ ರೇಂಜಿಗೆ ಆಯ್ತಾ, ತುಂಬ ಒಳ್ಳೆ ಲುಕ್, ಹಿಂದ್ಗಡೆಯಿಂದ ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸೋದೇ ಇಲ್ಲ ಆ ರೀತಿ ಇರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಒಂದು ಲೆವೆಲ್ಗೆ ಲೈಟ್ ವೈಟ್ ಇದೆ ಆಯ್ತಾ, 185 g ವೈಟ್ ಇರುವಂತದ್ದು ಮತ್ತು 8.5 mm ನ ಥಿಕ್ನೆಸ್ ಅನ್ನ ಹೊಂದಿರುವಂತದ್ದು. ಕೈಲಿ ಇಟ್ಕೊಂಡ್ರೆ ಒಂದು ಫೀಲು ತುಂಬ ಸಾಲಿಡ್ ಅನ್ಸುತ್ತೆ ಆಯ್ತಾ. ಫ್ರಂಟ್ ಅಲ್ಲಿ ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ 90% ಯಾವ ಫೋನಲ್ಲೂ ಕೂಡ ಪಂಚ್ ಹೋಲ್ ಕ್ಯಾಮ್ರಾ ಕೊಡೋದಿಲ್ಲ. ಈ ಒಂದು ಫೋನಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡಿತು. ಒಂದು ಫ್ರಂಟಲ್ಲೂ ಕೂಡ ಒಂದು ಲೆವೆಲ್ಗೆ ಪ್ರೀಮಿಯಂ ಫೀಲ್ನ ಕೊಡುತ್ತೆ ಆಯ್ತಾ. ಬೆಜಲ್ ಒಂದು ಲೆವೆಲಿಗೆ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಒಂದು ಪ್ರೈಸ್ನಲ್ಲಿ ನೀವು ಯಾವ ಫೋನ್ ತೊಗೊಂಡ್ರೂ ಕೂಡ ಬಾಟಮ್ ಬೆಜಲ್ ಇಷ್ಟೇ ಇರುತ್ತೆ. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನೀವೇ ಸಪ್ರೇಟಾಗಿ ಪರ್ಚೇಸ್ ಮಾಡಿ ಹಾಕೊಬೇಕಾಗತ್ತೆ. ಮತ್ತು ಯಾವುದೇ ಬ್ಯಾಕ್ ಕವರ್ನ ಕೂಡ ಅವರು ಕೊಟ್ಟಿಲ್ಲ ಬಾಕ್ಸ್ ಒಳಗೆ, ಗಮನಿಸ್ದಂಗೆ ನೀವು ಕೊಟ್ಟಿರೋ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಒಂದು ರೀತಿ ಗ್ಲಾಸಿ ಫಿನಿಷನ್ನ ಹೊಂದಿರುವಂಥ ಬ್ಯಾಕು, ನೋಡಿದ್ರೆ ಗ್ಲಾಸ್ ಬ್ಯಾಕ್ ಅಂತ ಅನ್ಕೊಬೇಕು. ಸೊ ಆ ರೀತಿ ಇದೆ. ಒಂಥರ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು, ಸ್ಮಡ್ಜಸ್ ಆಗುತ್ತೆ ಸ್ವಲ್ಪ, ಅದೊಂದು ಬೇಜಾರಾಯ್ತು ನನಗೆ. ಈ ಕಲರ್ ತುಂಬ ಹೆವಿ ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ, ಮತ್ತು ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ನೀವು ಸಪ್ರೇಟಾಗಿ ಬ್ಯಾಕ್ ಕವರ್ ತೊಗೊಂಡು ಹಾಕೊಂಡ್ರೆ ನಂಗೆ ಅನ್ನಿಸ್ದಂಗೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ತುಂಬ ಕ್ಲೀನ್ ಡಿಸೈನ್ ಹಿಂದ್ಗಡೆಯಿಂದ, ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಇನ್ನೊಂದು ಇಂಪ್ರೆಸಿವ್ ವಿಷಯ ಅಂತ ಅನ್ನಿಸ್ತು, ಸೈಡಲ್ಲಿ ಕೊಟ್ಟಿರುವಂಥದ್ದು ತುಂಬ ಕನ್ವೀನಿಯಂಟ್ ಅಂತ ಅನಿಸುತ್ತೆ. ಮತ್ತು ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ. ಆಬ್ವಿಯಸ್ಲಿ ಒಂದು ಪ್ರೈಸ್ನೊಂದಿಗೆ ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇದರಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟಿರುವಂಥದ್ದು ಮತ್ತು 3.5 mm ಹೆಡ್ಫೋನ್ ಜಾಕ್ ಸಹ ಇದೆ, ಇನ್ನೊಂದು ಒಳ್ಳೆ ವಿಷಯ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು, ಅಪ್ ಟು 1 TB ತನಕ ಕೂಡ ನೀವು ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಮತ್ತು ಈ ಒಂದು ಫೋನು IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಆಯಿತಾ, ಕ್ರೇಜಿ ವಿಷಯ. ಯೂಶ್ವಲಿ MI ಅವರು ಮೋಟೋದವರು ಈ ಒಂದು IP52 ರೇಟಿಂಗನ್ನು ಸರ್ಟಿಫಿಕೇಶನ್ ಕೊಡ್ತಾರೆ, ಅಟ್ಲೀಸ್ಟ್ ಸಡನ್ನಾಗಿ ಬಿದ್ದರೆ ನೀರೊಳಗೆ ಏನೂ ಆಗೋದಿಲ್ಲ, ಅದೊಂದು ಸ್ವಲ್ಪ ಟ್ರಸ್ಟ್ ಇರುತ್ತೆ. ಸಡನ್ನಾಗಿ ಬಿದ್ದ ತಕ್ಷಣ ಎತ್ಕೊಂಡ್ಬಿಟ್ರೆ ಏನೂ ಆಗುವುದಿಲ್ಲ, ಒಂದು ಒಳ್ಳೆ ವಿಷಯ. ಓವರ್ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಒಂದು ಪ್ರೈಸ್ ರೇಂಜ್ಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಒಂದು ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥದ್ದು ಆಯಿತಾ. ನಾವು ಈ ಪ್ರೈಸ್ನೊಂದಿಗೆ ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಗ್ಲಾಸ್ ಬ್ಯಾಕ್ ಕೆಲವೊಂದು ಸ್ಮಾರ್ಟ್ ಫೋನಲ್ಲಿ ಬರೋಕ್ಕೆ ಶುರುವಾಗಿದೆ ಲಾಭದಲ್ಲಿ. ಇವರು ಕೊಟ್ಟಿರೋ ಚೆನ್ನಾಗಿರೋದು, ಬಟ್ ಮೋಸ್ಟ್ ಆಫ್ ಫೋನಲ್ಲಿ ಯಾರೂ ಕೂಡ ನಮಗೆ ಗ್ಲಾಸ್ ಬ್ಯಾಕ್ ಈ ಒಂದು ಬೆಲೆಗೆ ಕೊಡೋದಿಲ್ಲ. ಸೊ ಓವರಾಲ್ ಡಿಸೈನ್ ಬಿಲ್ಡ್ ಕೊಟ್ಟರೆ ನನಗೆ ಒಂದು ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 6.5 inch HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಸೊ OLED ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಒಂದು ಬೆಲೆಗೆ. HD+ ಹೌದು, ಸ್ವಲ್ಪ ಬೇಜಾರಾಯಿತು. Full HD+ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ನಂಗೆ ಅನ್ನಿಸ್ದಂಗೆ, ಕೊಡಬೇಕಾಗಿತ್ತು. ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಫೋನಲ್ಲಿ 90 Hz ರಿಫ್ರೆಶ್ ರೇಟನ್ನು ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ, ಓಕೆ ಅಂತೀನಿ. ಯೂಶ್ವಲಿ ಬೆಲೆಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಒಂದು Full HD+ 60Hz ಇರುತ್ತೆ, ಅಥವಾ HD+ 90Hz ಇರುತ್ತೆ. 90Hz ಕೊಟ್ಟಿರುವಂಥದ್ದು ಖುಷಿ ಆಯಿತು. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಕಲರ್ಸ್ ಎಲ್ಲ
ವಿವಿಡ್ ಆಗಿರುವಂಥದ್ದು ಒಂದು ಲೆವೆಲಿಗೆ, ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗಿ ಕಾಣುತ್ತೆ, ಡಿಸ್ಪ್ಲೇ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು, 4 GB ರ್ಯಾಮ್ ಮತ್ತು 64 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಬ್ವಿಯಸ್ಲಿ, ಮತ್ತು ಸ್ಟೋರೇಜು ಆಬ್ವಿಯಸ್ಲಿ EMMC ಸ್ಟೋರೇಜ್ ಆಗಿರುತ್ತೆ. UFS ಸ್ಟೋರೇಜ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ನಂಗನ್ನಿಸ್ದಂಗೆ, ಬೇಜಾರಾಯಿತು ನನಗೆ. ಎಷ್ಟೋ ಫೋನ್ಗಳು ನೋಡಿದ್ದೀನಿ ರೀಸೆಂಟಾಗಿ 8,000-9,000 ಪ್ರೈಸ್ ರೇಂಜೆಲ್ಲ UFS 2.2 ಕೊಡೋಕ್ಕೆ ಶುರು ಮಾಡಿದ್ದಾರೆ, ಇವರು ಕೂಡ ಕೊಡ್ಬೋದಾಗಿತ್ತು, ಅದೊಂದು ಬೇಜಾರಾಯಿತು ನನಗೆ ಅನ್ನಿಸ್ದಂಗೆ, ಕೊಡಬೇಕಾಗಿತ್ತು. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ, ಈ ಒಂದು ಫೋನಲ್ಲಿ ಒಂದು ಲೆವೆಲಿಗೆ ಡೀಸೆಂಟ್ ಪ್ರೊಸೆಸರ್, ಹೆವಿ ಪವರ್ಫುಲ್ ಪ್ರೊಸೆಸರು ಅಲ್ಲ, ಹೆವಿ ಕಡಿಮೆನೂ ಅಲ್ಲ. ಇಲ್ಲಿಯೋ G37 ಪ್ರೊಸೆಸರ್ ಆಯಿತಾ, ನಂಗನ್ನಿಸ್ದಂಗೆ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ನಿಮಗೆ ಸಿಗುತ್ತೆ, ಯೂನಿಸಫಲ್ ಸಿಗುತ್ತೆ. ಸೊ ಆ ಒಂದು ಪ್ರೊಸೆಸರ್ ಕೊಟ್ಟಿದ್ರೇ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದ ನನಗೆ ಸುಮಾರು 130,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿರುವಂಥದ್ದು. ಒಟ್ಟಿಗೆ ಈ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸಿಗುತ್ತೆ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಅಷ್ಟೊಂದೇನು ತೊಂದರೆ ಆಗೋದಿಲ್ಲ, ಬೇಸಿಕ್ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೇನು ತೊಂದರೆ ಆಗಲ್ಲ, ಗೇಮ್ಸ್ಗಳನ್ನ ಕೂಡ ಒಂದು ಲೆವೆಲಿಗೆ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಬಟ್ ಸ್ಟಿಲ್ ನೀವು ಲಾಂಗ್ ಟರ್ಮ್ಗೆ ಒಂದು 2-3 ವರ್ಷ ಫೋನ್ ಯೂಸ್ ಮಾಡ್ತೀರಾ ಅಂದರೆ ಕೊನೆ ಟೈಮಲ್ಲಿ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬೋದು. ಹೆವಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಮಲ್ಟಿಟಾಸ್ಕ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬೋದು. ಸೊ ಒಂದು ಲಿಮಿಟೇಷನ್ ಇದೆ, ಹೆವಿ ಜಾಸ್ತಿ ಪ್ರೀಮಿಯಂ ಫೋನ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು 10,000 ಡೀಸೆಂಟ್ ಪ್ರೊಸೆಸರ್, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಅಂತ ಸಿಗುತ್ತೆ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ರಿಯರ್ಲಿ 2 ಕ್ಯಾಮ್ರಾ ಇದೆ. ಮೈನ್ ಸೆನ್ಸರ್ ಬಂದುಬಿಟ್ಟು 16 MP ಮೈನ್ ಸೆನ್ಸಾರು, F2.2 ಅಪರ್ಚರು. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಒಂದು ಲೆವೆಲ್ಗೆ ಆಯ್ತಾ. ನೀವು ಈ ಬೆಲೆಗೆ ಯಾವ ಫೋನ್ ತೊಗೊಂಡ್ರು ಕೂಡ ಇಷ್ಟೇ ಕ್ಲಾರಿಟಿ ಇರುತ್ತೆ ಅಂತ ಅನ್ನಿಸ್ತು ನನಗೆ. ಒಂದು ಡೇ ಲೈಟಲ್ಲಿ ಚೆನ್ನಾಗಿ ತೆಗೀತೆ, ಲೋ ಲೈಟಲ್ಲಿ ಹೆವಿ ಸ್ಟ್ರಗ್. ಆಬ್ವಿಯಸ್ಲಿ ಎಲ್ಲ ಈ ಬೆಲೆಗೆ ಯಾವ ಫೋನ್ ತೊಗೊಂಡ್ರು ಕೂಡ ಹಂಗೆ ಇರುತ್ತೆ. ಒಟ್ಟಿಗೆ ಡೇ ಲೈಟಲ್ಲಿ ಸೂಪರ್ ಫೋಟೋ ತೆಗೆಯಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಒಂದು ಸ್ಯಾಂಪಲ್ ನೋಡಿ ನೀವು ಜಡ್ಜ್ ಮಾಡ್ಬೋದು. ಅದನ್ನ ಬಿಟ್ಟು ಇನ್ನೊಂದು 2 MP ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ, ಕೆಲಸ ಇಲ್ಲ ಬಿಡಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 8 MP ಸೆಲ್ಫಿ ಕ್ಯಾಮ್ರಾ ಇರುವಂಥ, ಇದು ಕೂಡ F2.2 ಅಪರ್ಚರ್. ಇದು ಕೂಡ ಒಂದು ಲೆವೆಲ್ ಚೆನ್ನಾಗಿದೆ ನನಗೆ. ಎರಡೂ ಕೂಡ ಈ ಬೆಲೆಗೆ ಒಂದು ಒಳ್ಳೆಯ ಕ್ಯಾಮ್ರಾ ಆಗಬಹುದು. ಒಳ್ಳೇದು ಅನ್ನೋದಕ್ಕಿಂತ ಈ ಪ್ರೈಸ್ ರೇಂಜಿಗೆ ಯಾವ್ದು ತೊಗೊಂಡ್ರು ಕೂಡ ನಿಮಗೆ ಕ್ವಾಲಿಟಿ ಆಲ್ಮೋಸ್ಟ್ ಇದೇ ಕ್ವಾಲಿಟಿ ಸಿಗುತ್ತೆ, ಅಥವಾ ಇದಕ್ಕಿಂತ ಕೆಡ್ತಾಗಿರೋ ಕ್ಯಾಮ್ರಾ ಫೋನ್ಗಳು ಸಿಗ್ಬೋದು. ಒಟ್ಟಿಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಬೆಲೆ 10,000 ರೇಂಜಿಗೆ. ಸೊ ಚೆನ್ನಾಗಿದೆ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ನಿಮಗೆ FHDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಓಕೆ ಅಂತೀನಿ, ಒಳ್ಳೆ ವಿಷಯ. 4K ಯಾರು ಕೊಡಲ್ಲ ಇನ್ನೊಂದು ಬೆಲೆಗೆ. ಸೊ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು ತುಂಬ ಕನ್ವೀನಿಯಂಟ್ ಆಗಿದೆ, ಒಂದು ಲೆವೆಲಿಗೆ ಫಾಸ್ಟ್ ಆಗಿ ಕೂಡ ಇರುವಂಥದ್ದು ನೋಡ್ತಾ ಇದ್ದೀರಾ. ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ಒಂದು 1/2 ಸೆಕೆಂಡ್ ಟೈಮ್ ತಗೊಳುತ್ತೆ, ಬಟ್ ತುಂಬ ಆ್ಯಕ್ಯುರೇಟ್ ಆಗಿ ಅನ್ಲಾಕನ್ನು ಮಾಡ್ತಾ ಇದೆ. ಇನ್ನು ಫೇಸ್ ಅನ್ಲಾಕು ಕೂಡ ಇದೆ, ಫೇಸ್ ಅನ್ಲಾಕು ನೋಡೋಣ ಎಷ್ಟು ಫಾಸ್ಟ್ ಆಗಿದೆ ಅಂತ. ಫುಲ್ಲು ಫೇಸ್ ನೋಡುವ ಈಟಾಗಿ ಇಟ್ಕೊಂಡ್ರೆ ತೆಗೆಯುತ್ತೆ, ಯೋಚನೆ ಮಾಡಿ ನೀನು ಅಲು ಅನ್ನೋ ರೀತಿ. ಪರವಾಗಿಲ್ಲ, ಯೂಸ್ ಮಾಡ್ತಾ ಅದು ಫಾಸ್ಟ್ ಆಗ್ತಾ ಹೋಗುತ್ತೆ ಫ್ಯೂಚರ್ನಲ್ಲಿ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಫೇಸ್ ಅನ್ಲಾಕು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. 5000 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೂ ಕೂಡ ವೆಯ್ಟ್ ನೋಡಿ ಫೋನಿಗೆ ಸ್ವಲ್ಪ ಕಡಿಮೆ ಮಾಡಿದ್ರು, 185 g ಇದೆ. ಸೊ ಹೆವಿ ಲೈಟ್ ಅಂತ ಅನಿಸುತ್ತೆ ಒಂದು ಲೆವೆಲಿಗೆ. ಮತ್ತು ಬಾಕ್ಸ್ ಒಳಗೆ 10 W ಚಾರ್ಜರ್ ಕೊಟ್ಟಿದ್ದಾರೆ. ಈ ಬೆಲೆಗೆ ಒಂದು 18 W ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಹೆಂಗೂ 10,000 ರೇಂಜ್ ಇರೋದ್ರಿಂದ 18 W ಕೊಟ್ಟಿದ್ರೆ ರೀಸನಬಲ್ ಅನ್ನಿಸ್ತಾ ಇತ್ತು, 10 W ಕೊಟ್ಟಿದ್ರೆ ಸ್ವಲ್ಪ ಬೇಜಾರಾಯಿತು, ಬಟ್ ಸ್ಟಿಲ್ ಓಕೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಸೊ ಓಕೆ ಅಂತೀನಿ. ಈ ಬೆಲೆಗೆ ಸ್ಟಿಯೋ ಸ್ಪೀಕರ್ ಮೋಸ್ಟ್ಲಿ ಯಾರೂ ಕೊಡಲ್ಲ, ಕೊಟ್ಟರು ಕೂಡ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಬಟ್ ಈ ಸ್ಪೀಕರ್ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಇನ್ನು OSನ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಫೋನಲ್ಲಿ Android 12 ಬೇಸ್ ಮೇಲೆ ರನ್ ಆಗ್ತಿರುವಂಥ OS ಇದೆ. ಕ್ಲೀನ್ OS ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತಾ ಇತ್ತು. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಕೆಲವೇ ಕೆಲವು, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು ಆಯಿತಾ. ಬಟ್ ತುಂಬ ಕ್ಲೀನ್ ಆಗಿದೆ OS, ಕಂಪ್ಲೀಟ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಮತ್ತು ಮೋಟೋದವರು ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದ್ರಲ್ಲಿ ಸ್ವಲ್ಪ ಮುಂದಿದ್ದಾರೆ ಆಯಿತಾ. 1-2 ವರ್ಷ ನಿಮಗೆ ಪ್ಯಾಚಸ್ಸು ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡಬಹುದು ನಂಗೆ ಅನ್ನಿಸ್ದಂಗೆ. ತುಂಬ ಕ್ಲೀನ್ ಆಗಿದೆ, ತುಂಬ ಸ್ಮೂತ್ ಆಗಿರುವಂಥದ್ದು, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಈ ಒಂದು OSಗೇನೆ ಈ ಒಂದು ಮೋಟೋ ಫೋನ್ಗಳು ನಂಗೆ ಅನ್ನಿಸ್ದಂಗೆ ಫೇವ್ರೇಟ್ ಅಂತ ಅನ್ಸುತ್ತೆ ಆಯಿತಾ. ಕ್ಲೀನ್ OS ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೊ OS ಸೂಪರ್ ಅಂತೀನಿ. ಇನ್ನು ಇದರಲ್ಲಿ ನಿಮಗೆ ಬ್ಲೂಟೂತ್ 5.0 ಸಿಗ್ತದೆ, ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇರುವಂಥದ್ದು, 2.4 GHz
5 GHz 5G ಸಪೋರ್ಟ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಇದರಲ್ಲಿ ಸಿಗಲ್ಲ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ಮೈನ್ ಫೀಚರ್ಸು. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು ಈ ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ 10,000 ರೂಪಾಯಿಗೆ ಲಾಂಚ್ ಆದರೆ ಒಂದು ಡೀಸೆಂಟ್ ಫೋನ್ ಆಗ್ಬೋದು. ಬೆಸ್ಟ್ ಫೋನ್ ಅಂತ ಅನ್ನಲ್ಲ, ಒಂದು ಡೀಸೆಂಟ್ ಫೋನ್ ಆಗಬಹುದು. ನನಗೆ ಬೆಸ್ಟ್ ಫೋನ್ ಅಂತ ಅನ್ನಿಸ್ಬೇಕು ಅಂತ ಅಂದರೆ ಈ ಒಂದು ಫೋನಲ್ಲಿ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸೂಪರು. ಡಿಸ್ಪ್ಲೇ ಫುಲ್ ಎಚ್ ಡಿ ಇರಬೇಕಾಗಿತ್ತು. 60 Hz ಇದ್ದರೂ ಓಕೆ ಆಗಿರ್ತಿತ್ತು, ಫುಲ್ ಎಚ್ ಡಿ ಇರಬೇಕಾಗಿತ್ತು. ರ್ಯಾಮು ಸ್ಟೋರೇಜು ಓಕೆ, ಯು ಎಫ್ ಎಸ್ ಕೊಟ್ಟಿದ್ದರೆ ಸೂಪರ್ ಆಗಿರ್ತಿತ್ತು. ಕ್ಯಾಮ್ರಾ ಓಕೆ, ನನಗೇನು ಕ್ಯಾಮ್ರದೇನು ಪ್ರಾಬ್ಲಮ್ ಇಲ್ಲ. ನಂತರ ಈ ಒಂದು ಫೋನಲ್ಲಿರುವಂಥ ಬ್ಯಾಟ್ರಿ ಓಕೆ, ಚಾರ್ಜರ್ ಸ್ವಲ್ಪ ಚೆನ್ನಾಗಿರಬೇಕಾಗಿತ್ತು. ಸೊ ಇದಿಷ್ಟು ನನಗೆ ಚೆನ್ನಾಗಿದ್ದಿದ್ರೆ ಬೆಸ್ಟ್ ಫೋನ್ ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದಾಗಿತ್ತು ಅಂತ ಅಂತ ಇದ್ದೆ. ಮತ್ತು ಪ್ರೊಸೆಸರ್ ಕೂಡ ಅಷ್ಟೇ, ಸ್ವಲ್ಪ ಪವರ್ ಜಾಸ್ತಿ ಇರಬೇಕಾಗಿತ್ತು. ಈ ಒಂದು ಬೆಲೆಗೆ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಇರುವಂಥದ್ದು ಸಿಗುತ್ತೆ, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಇರುವಂಥದ್ದು ಸಿಗುತ್ತೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಫಾಸ್ಟ್ ಚಾರ್ಜರ್ನ ಕೊಟ್ಟಿರುವಂಥ ಫೋನ್ಗಳು ಕೂಡ ಇದ್ದಾವೆ. ಸೊ ಯೋಚನೆ ಮಾಡ್ಕೊಳ್ಳಿ. ಬಟ್ OS ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರ್ ಆಗಿರುತ್ತೆ ಆಯಿತಾ. ಸೊ ನಿಮ್ಗೆ OS ಪರ್ಚೇಸ್ ಮಾಡೋರು ಮಾಡ್ಬೋದು ನೋಡಿ. ಆಫರ್ ಟೈಮಲ್ಲಿ ಇನ್ ಕೇಸ್ ಒಂದು 9,000 ಸಿಕ್ತು ಅಂದರೆ 9,000 ಸಿಕ್ತು ಅಂದರೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗಬಹುದು ನಂಗೆ ಅನ್ನಿಸ್ತಂಗೆ. ಒಟ್ಟಿಗೆ 10,000 ರೂಪಾಯಿ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸಿದ್ರೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.